ಎಲ್ಲ ನನ್ನ ಆತ್ಮಬಂಧುಗಳಿಗೆ ನನ್ನ ಮನಸ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ರಾಘವೇಂದ್ರ ಸ್ವಾಮಿ ಅಂತ. ಸೊ ನಾನು ಧ್ಯಾನಕ್ಕೆ ಬಂದು 6 ಮಂತ್ಸ್ ಆಗಿದೆ, 6 ಮಂತ್ಸ್ ರನ್ನಿಂಗಲ್ಲಿದೆ. ಸೊ ಧ್ಯಾನಕ್ಕೆ ಬಂದಾಗಿನ ಮುಂಚೆ ನನ್ನ ಆರೋಗ್ಯ ಸ್ಥಿತಿ ತುಂಬ ಹದಗೆಟ್ಟಿತ್ತು. ಸೊ ಏನು ಮಾಡೋದು ಅಂತ ಗೊತ್ತಾಗ್ದಿರಾ, ತುಂಬ ಸರ್ಚ್ ಮಾಡಿ. ಸೊ ಮೆಡಿಕಲಲ್ಲಿ ಟ್ರೈ ಮಾಡಿದಾಗ ನನಗೆ ಇನ್ಸ್ಟೆಂಟಾಗಿ ಸಿಗ್ತಾಯಿತ್ತು, ಬಟ್ ಪರ್ಮನೆಂಟಾಗಿ ಸಿಗ್ತಾ ಇರಲಿಲ್ಲ. ಸೊ ಪರ್ಮನೆಂಟಾಗಿ ಬೇಕು ಅಂತ ನನ್ನ ಸೋಲು ತುಂಬ ಸರ್ಚ್ ಮಾಡ್ತಾನೇ ಇತ್ತು. ಆಗ ನನಗೆ ಸಿಕ್ಕಿದ್ದು ಒಂದು ಆರ್ಗ್ಯಾನಿಕ್ ಫುಡ್ಡು. ಸೊ ಆರ್ಗ್ಯಾನಿಕ್ ಫುಡ್ ತಿಂದರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಆರ್ಗ್ಯಾನಿಕ್ ಫುಡ್ಡನ್ನು ತುಂಬ ಎಕ್ಸ್ಪೆನ್ಸಸ್ ಆದರೂ ಮೇಂಟೈನ್ ಮಾಡ್ಕೊತಾ ಇದೆ, ಆದರೂ ನನಗೆ ಅದರಿಂದ ಸಾಲ್ವೇಷನ್ ಸಿಗಲಿಲ್ಲ. ಸೊ ಆ ಥರ ಸರ್ಚಿಂಗಲ್ಲಿದ್ದಾಗ ನನಗೆ ಸಿಕ್ಕಿದ್ದೇನೆ ಈ ಮೆಡಿಟೇಷನ್ನ. ಈ ಮೆಡಿಟೇಷನ್ನ ಶುರು ಮಾಡಿದಾಗಿಂದ ಸೊ ನಾನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದಿರ, ಒಂದು ದಿನ ನಾನು ಪಿರಮಿಡ್ ವ್ಯಾಲಿಗೆ ಹೋಗಿ ಅಲ್ಲೆಲ್ಲ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನನಗೆ ಒಂದು ದಾರಿ ಸಿಗುತ್ತೆ, ನನ್ನ ಆರೋಗ್ಯ ಸರಿ ಹೋಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಧ್ಯಾನಕ್ಕೆ ಅಂತ ಆನ್ಲೈನಲ್ಲಿ ನನ್ನ ಫುಲ್ ನೇಮು ಕಾಂಟ್ಯಾಕ್ಟ್ ನಂಬರನ್ನು ರಿಕ್ವೆಸ್ಟ್ ಕಳಿಸಿದಾಗ, ಸೊ ಆ ರಿಕ್ವೆಸ್ಟನ್ನ ಅಕ್ಸೆಪ್ಟ್ ಮಾಡಿ ಅಖಂಡ ಕರ್ನಾಟಕ ಪಿರಮಿಡ್ ಅವರು ನನಗೆ ಆ ಒಂದು ಚಾನ್ಸನ್ನು ಕೊಟ್ಟರು. ಸೊ ಆವತ್ತಿನಿಂದ ಪ್ರತಿನಿತ್ಯ 5 to 7 ಏನು ಕ್ಲಾಸಸ್ ನಡೆಯುತ್ತೆ ಯಾವುದೇ ಮಿಸ್ ಆಗದಿರಂಗೆ ಪ್ರತಿನಿತ್ಯ 5 o'clock ಎಷ್ಟೇ ಕಷ್ಟ ಆದರೂ ಎದ್ದು ಧ್ಯಾನ ಮಾಡ್ತಾ ಈ ಒಂದು ಜೀವನನ ನಡೆಸ್ಕೊತಾ ಹೋಗ್ತಾಯಿದ್ದೀನಿ. ಬಟ್ ಇವತ್ತೂ ನನಗೆ ಎಷ್ಟು ಕಾನ್ಫಿಡೆಂಟ್ ಆಗಿದೆ ಅಂತಂದರೆ, ನಾನು ಏನೇ ಆದ್ರೂ ನನಗಿನ್ನು ಮುಂದೆ ಭಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ. ಒಂದು ದಿನ ರಾತ್ರಿ ಹೀಗೆ ಧ್ಯಾನ ಮಾಡ್ತಾ ಇದ್ದಾಗ ನನ್ನ ಮನೆಯಲ್ಲಿ ಪಿರಮಿಡಿಂದ ತುಂಬ ಎನರ್ಜಿ ಬರುತ್ತೆ ಅಂತಂದಾಗ, ಸರಿ ಆಯಿತು ಒಂದು ಪಿರಮಿಡ್ ನಮ್ಮ ಮನೆಯಲ್ಲೇ ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಅಂದ್ಕೊಂಡು, ಸೊ ನಾನೇ ಒಂದು 2x2 ಪಿರಮಿಡನ್ನು ಕನ್ಸ್ಟ್ರಕ್ಷನ್ ಮಾಡಿ ನನ್ನ ಟೆರೆಸಲ್ಲಿ ಇನ್ಸ್ಟಾಲ್ ಮಾಡಿದೆ. ಇನ್ಸ್ಟಾಲ್ ಮಾಡಿ ಒಂದು ದಿನ ರಾತ್ರಿ ಕೂತಿದ್ದಾಗ, ಸೊ ಅಲ್ಲಿ 10x10 ರೂಮಲ್ಲಿ ನಾನು ಕೂತಿದ್ದೀನಿ, ನನಗೆ ಒಬ್ಬನೇ ರಾತ್ರಿ 10 o'clock. ಬಟ್ ಆದರೆ ನನಗೆ ಅಲ್ಲಿ ಯಾರೂ ಇಲ್ಲ, ಫುಲ್ಲು ಸೈಲೆಂಟ್ ಏರಿಯಾ, ಸೈಲೆಂಟ್ ಶಬ್ದ ಬರೋವಂಥ ಏರಿಯಾ ಅಲ್ಲ, ಆ ಜಾಗದಲ್ಲಿ ಯಾರೋ ಒಬ್ಬರು ನಡ್ಕೊಂಬರೋ ಥರ ಒಂದು ಅನುಭವ ಆಯಿತು. ಸೊ ಆವಾಗ ನನಗೆ ಭಯ ಆಯಿತು, ಯಾಕಂದರೆ ನಮ್ಮ ಕಾಮನಾಗಿ ಎಲ್ಲರಿಗೂ ನೈಟಲ್ಲಿ ಅಂತಂದರೆ ಯಾವುದೋ ಒಂದು ಸೋಲು ಓಡಾಡ್ತಾ ಇರುತ್ತೆ, ಸಮಥಿಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆ. ಸೊ ಆ ನಂಬಿಕೆಯಲ್ಲೇ ಒಂದು ಭಯ ಶುರುವಾಯಿತು. ಸೊ ಹಿಂದೆಯೇ ನನಗೆ ಒಂದು ಧೈರ್ಯ ಬಂದಿದ್ದೇನೆಂದರೆ, ನೀನು ಧ್ಯಾನ ಮಾಡ್ತಾ ಇದೀಯಾ, ನಿನಗೆ ಯಾವುದೇ ಥರ ಭಯ ಇಲ್ಲ, ಸೊ ಯು ಆರ್ ಆಲ್ ಸೋಲ್ ದಟ್ ಈಸ್ ಆಲ್ಸೋ ಸೋಲ್ ಅನ್ನೋ ಒಂದು ಇಂಟ್ಯೂಷನ್ ನನಗೆ ಬಂತು. ಸೊ ಆ ಒಂದು ಮಾತನ್ನ ಹಾಗೇ ಅದನ್ನು ಕೇಳಿಸ್ಕೋ ಶಬ್ದಗಳ ವಾಯ್ಸನ್ನ ಕೇಳಿಸ್ಕೊತ ಹಾಗೆ ಧ್ಯಾನದಲ್ಲೇ ಕೂತಿದ್ದೆ. ನಾನು ಧ್ಯಾನ ಶುರು ಮಾಡಿದಾಗ ನನಗೆ ಒಂದು ಇಂಟ್ಯೂಷನ್ಸಲ್ಲಿ ನನಗೆ ಒಂದು ಹೇಳಬೇಕು ಅಂತ ಅನ್ನಿಸ್ತು, ಏನಂದರೆ ಈ ಜನ್ಮದಲ್ಲಿ ನಾನು ಏನಕ್ಕೋಸ್ಕರ ಹುಟ್ಟಿದ್ದೀನಿ, ಏನು ಕಾರ್ಯಕ್ಕೋಸ್ಕರ ಬಂದಿದ್ದೀನಿ ಅನ್ನೋ ಒಂದು ತಿಳ್ಕೋಬೇಕು ಅನ್ನೋ ಒಂದು ಸಂಕಲ್ಪನ ತಡ್ಕೊಂಡಿದ್ದೆ. ಸೊ ಆ ದಿನ ರಾತ್ರಿ ಏನಾಯಿತು ಅಂತ ಹೇಳಿದ್ರೆ, ಆ ಸಂಕಲ್ಪ ನನಗೆ ರೀಕಾಲ್ ಆಯಿತು. ನೀವೇನಕ್ಕೋಸ್ಕರ ಹುಟ್ಟಿದ್ದೀರಾ, ಏನಕ್ಕೋಸ್ಕರ ಬಂದಿದ್ದೀರಾ, ಇವತ್ತು ಕೇಳು ನೀನು, ಕ್ವಶನ್ ಹಾಕು ಅಂತ ಇಂಟ್ಯೂಷನ್ ಬಂತು. ಸೊ ಅದೇ ರೀತಿ ನಾನು ಅದನ್ನು ಕ್ವಶನ್ ಮಾಡಿದೆ, ಇವತ್ತು ನನಗೆ ಒಂದು ಕ್ಲಾರಿಟಿ ಬೇಕು, ನಾನು ಏನಕ್ಕೋಸ್ಕರ ಹುಟ್ಟಿದ್ದೀನಿ, ಏನಕ್ಕೋಸ್ಕರ ನಾನು ಈ ಧ್ಯಾನ ಮಾಡಬೇಕು ಅಂತ ತಪನ ಮಾಡ್ತಾ ಇದ್ದೀನಿ, ಯಾಕೋಸ್ಕರ ಇಷ್ಟು ಹುಡುಕ್ತಾ ಇದ್ದೀನಿ ಅನ್ನೋ ಒಂದು ಕ್ವಶನ್ ಹಾಕೊಂಡೆ. ಆ ಕ್ವಶನ್ ಹಾಕೊಳ್ತಾ ಇದ್ದಂಗೆ ನನಗೆ ಸಡನ್ನಾಗಿ ಬಂದಿದ್ದು, ನೀನು ನಿನ್ನ ಉಸಿರನ್ನು ನೋಡು, ನೀನು ಉಸಿರನ್ನು ನೋಡು ಅನ್ನೋ ಒಂದು ಮಾತು ಮನಸ್ಸಿನಲ್ಲಿ ಚುಚ್ಚಿ ಚುಚ್ಚಿ ಹೇಳೋಕ್ಕೆ ಶುರು ಮಾಡಿತು. ಸೊ ಆಯಿತು ಹಾಗೆ ಮಾಡೋಣ, ಸೊ ನನ್ನ ಒಳಗಡೆ ಇಂಟ್ಯೂಷನ್ ಹೇಳ್ತಾ ಇದೆ ನೀನು ಉಸಿರನ್ನೇ ನೋಡು ಅಂತ ಹೇಳ್ತಾ ಇದೆ ಅಂತ. ಸೊ ಆಯಿತು ಅಂಥೇಳಿ ಅದರ ಮಾತನ್ನೇ ಕೇಳಿಕೊಂಡು ನಾನು ಉಸಿರನ್ನೇ ನೋಡ್ಕೊತಾ ಉಸಿರನ್ನೇ ನೋಡ್ತಾ ಒಂದು 5-6 times ಹೇಳಿರ್ಬೋದು ನನಗೆ. ಸೊ ಅಷ್ಟೇ. ಸೊ ಅದಾದಮೇಲೆ ನನಗೆ ಟೋಟಲಿ ನನಗೆ ಕಾನ್ಸಂಟ್ರೇಷನ್ ಇಲ್ಲ, ನಾನು ಎಲ್ಲಿ ಹೋದೆ, ಏನು ಮಾಡ್ತಾ ಇದ್ದೀನಿ, ಏನಾಯಿತು ಅನ್ನೋದಿಲ್ಲ. ಸೊ ನನಗೆ ಅದು ಆಗಿದ ಒಂದು 2-3 ತಿಂಗಳಲ್ಲಿ ಆ ಒಂದು ಅನುಭವ ಆಯಿತು. ಬಟ್ ನನಗೆ ಅನ್ಬಿಲೀವೇಬಲ್, ಯಾಕಂದರೆ ಏನು ಆಗ್ತಾಯಿದೆ ಅನ್ನೋ ಒಂದು ಗೊತ್ತಿಲ್ಲದಿರೇ ನಾನು ಆವತ್ತು ಆ ಸ್ಥಿತಿನಲ್ಲಿ ಹೋದೆ. ಬಟ್ ಎಲ್ಲಿ ಹೋದೆ, ಏನಾಯಿತು ಅನ್ನೋ ಒಂದು ಅರಿವು ಆಗಿಲ್ಲ. ಬಟ್ ಆದರೆ ಏನಕ್ಕೋಸ್ಕರ ಆ ಥರ ಆಯಿತು ಅನ್ನೋದು ಗೊತ್ತಾಗಲಿಲ್ಲ. ಅದಾದಮೇಲೆ ಒಂದು 1 hour ಆ ಥರ ಆಗಿ ತಿರ್ಗಿ ಆಮೇಲಿಂದ ಕಾನ್ಷಿಯಸ್ ಬಂದೆ.
ಕಾನ್ಷಿಯಸ್ ಬಂದ್ರೂ ಮನಸ್ಸು ತುಂಬ ಒಂಥರ ನೋವು ಭಾರ ಇರೋ ಥರ ಇತ್ತು. ಇನ್ನೂ ಏನೋ ಕೇಳ್ತಾ ಇದೆ, ಇನ್ನೂ ಏನೋ ಕೇಳ್ತಾ ಇದೆ ಅನ್ನೋ ಅನ್ನಿಸ್ತಾ ಇತ್ತು. ಸೊ ಆದರೂ ಅವಾಗ ಅಷ್ಟು ಮಾಡೋ ಅಷ್ಟು ಮನಸ್ಸಿಲ್ದಿರ, ನೈಟ್ ಲೇಟಾಗಿತ್ತು, ಬೆಳಗ್ಗೆ ಡ್ಯೂಟಿ ಮಾಡೋಕ್ಕಾಗಲ್ಲ, ನಿದ್ದೆ ಕೆಡೋಕ್ಕಾಗಲ್ಲ ಅಂಥೇಳಿ. ಸೊ ಅದೇ ಪಿರಮಿಡ್ ಕೆಳಗಡೆ ಹಾಗೆ ನಿದ್ದೆ ಮಾಡಿದೆ. ಸೊ ನಿದ್ದೆ ಮಾಡಿದಾಗ ಜಸ್ಟ್ ಒಂದು 2-3 ನಿಮಿಷದಲ್ಲೇ ಒಂದು ಲೈಟಾಗಿ ಒಂದು ಬಾಡಿನಲ್ಲಿ ಒಂದು ವೈಬ್ರೇಷನ್ ಬಂತು. ಆ ವೈಬ್ರೇಷನ್ ಬಂದ ತಕ್ಷಣ ಮನಸ್ಸು ನಿರಾಳ ಆಯಿತು. ಏನಕ್ಕೋಸ್ಕರ ಈ ಥರ ವೈಬ್ರೇಷನ್ ಬಂತು ಅಂತ ಆವಾಗ ಅರ್ಥ ಆಗಿಲ್ಲ. ಒಂದು ಸ್ವಲ್ಪ ಹೊತ್ತಾದಮೇಲೆ ನನಗೆ ಅರ್ಥ ಆಯಿತು. ಸೊ ನನಗೆ ಒಂದು ಸೋಲು ನನ್ನನ್ನು ಇನ್ವೈಟ್ ಮಾಡಿರೋದಕ್ಕೆ ನಾನು ನನ್ನನ್ನು ಬಂದು ನನ್ನನ್ನು ಧ್ಯಾನಕ್ಕೆ ಕರ್ಕೊಂಡೋಗಿ ನೀನು ಏನಕ್ಕೋಸ್ಕರ ಹುಟ್ಟಿದೀಯಾ ಅನ್ನೋದನ್ನು ಕೊಡೋದಕ್ಕೆ ನಾನು ತಿಳಿಸ್ಲಿಕ್ಕೆ ನಾನಿದ್ದೀನಿ. ಕಂಟಿನ್ಯೂಸಾಗಿ ನೀನು ಧ್ಯಾನ ಬಿಡಬೇಡ, ಕಂಟಿನ್ಯೂಸಾಗಿ ಮಾಡು ಅಂತ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ, ನನ್ನ ನಂಬಿಕೆಯನ್ನು ದೃಢಪಡಿಸೋಕ್ಕೋಸ್ಕರ, ಏನೋ ಗಟ್ಟಿ ಮಾಡೋದಕ್ಕೋಸ್ಕರ ಆ ಸೋಲು ನನ್ನನ್ನು ನನ್ನ ಅದ್ರ ಜೊತೆ ಕರ್ಕೊಂಡು ಹೋಯಿತು ಅನ್ನೋದು ಅರ್ಥ ಆಯಿತು. ಸೊ ಅವತ್ತು ನನಗೆ ಕ್ಲಿಯರ್ ಆಯಿತು, ನಾನು ಏನು ತಪ್ಪು ಏನು ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ತಿಳುವಳಿಕೆ ಇರೋಷ್ಟು ರೀತಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಸೊ ಮಾಡೋ ಧ್ಯಾನ ರೀತಿನಲ್ಲಿ ತಪ್ಪಿಲ್ಲ ಅನ್ನೋದು ಅವತ್ತು 100% ನನಗೆ ಕರೆಕ್ಟ್ ಅನ್ನಿಸ್ತು. ಸೊ ಅದಾದಾಗಿಂದ ರೆಗ್ಯುಲರಾಗಿ ನಾನು ಸರ್ವಿಸ್ ಫೀಲ್ಡಲ್ಲಿ ಇರೋದರಿಂದ 15-16 ಇಯರ್ಸಿಂದ ನಾನು ಫೀಲ್ಡ್ ವರ್ಕಲ್ಲಿ ಇರೋದರಿಂದ ಡೈಲಿ ನನಗೆ ಔಟ್ ಸೈಡ್ ಫುಡ್ಡೇ ನಾನು ತಿಂತಾ ಇದ್ದೆ. ಸೊ ಔಟ್ ಸೈಡ್ ಫುಡ್ ತಿಂತಾ ಇರೋದರಿಂದ ಗ್ಯಾಸ್ಟ್ರಿಕ್ಕು ನನ್ನನ್ನು ಎಷ್ಟು ನರ್ಕಕ್ಕೆ ಕರ್ಕೊಂಡು ಹೋಗಿತ್ತು ಅಂತಂದರೆ ಈ ಜೀವನನೇ ಬೇಡ ಅನ್ನಿಸ್ತಾ ಇತ್ತು. ಒಂದು ದಿನ ಒಂದು ಗಂಟೆ ಲೇಟ್ ಆದ್ರೂ ಫುಲ್ಲು ಹೈ ಬಿ ಪಿ ಟೆಂಪರ್ ಆಗೋಗ್ತಾ ಇದ್ದೆ, ಎಲ್ಲರ ಮೇಲೂ ಎಗರಾಡ್ತಾ ಇದ್ದೆ. ಮತ್ತು ಒಂದು ಸಲ ಊಟ ಬಿಟ್ಟೆ ಅಂತಂದರೆ ಒಂದು ವಾರ ಆದರೂ ಅದನ್ನು ನನ್ನನ್ನು ಕಂಟ್ರೋಲ್ ಮಾಡ್ಕೊಳೋಕ್ಕಾಗ್ತಾ ಇರಲಿಲ್ಲ, ಆ ಥರ ಪರಿಸ್ಥಿತಿ ಇರ್ತಾ ಇತ್ತು. ಈ ಒಂದು ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಾನೇನು ಮಾಡಿದೆ, ಒಂದು ದಿನ ಏನೇ ಆಗಲಿ ನಾನು ಚಾಲೆಂಜ್ ತೊಗೋಬೇಕು, ಈ ಒಂದು ಗ್ಯಾಸ್ಟ್ರಿಕನ್ನು ನಾನು ಓಡಿಸ್ಲೇಬೇಕು ಅಂತ ಒಂದು ದಿನ ಉಪವಾಸ ಮತ್ತು ಮೌನವ್ರತ ಮಾಡಿದೆ. ಸೊ ಇದಕ್ಕೆ ಪ್ರೇರೇಪಣೆ ನನಗೆ ರಮೇಶ್ ಸರ್ ಕೊಟ್ಟರು. ಸೊ ಅವರು ಮಾಡ್ತಾಯಿದ್ದೀನಿ ಅಂದಾಗ ಯಾಕೆ ನಾನು ಮಾಡಬಾರ್ದು, ನೋಡೋಣ ಏನಾಗುತ್ತೆ, ಏನಾದರೂ ಆಗಲಿ ಧ್ಯಾನದ ಮೇಲೆ ಭಾರ ಹಾಕೋಣ ಅಂತ ಹೇಳಿ ನಾನು ಎಲ್ಲ ಧ್ಯಾನದ ಮೇಲೆ ಭಾರ ಹಾಕಿ 24 ಅವರ್ಸು ವಿತೌಟ್ ಫುಡ್ಡು ಬರೀ ಲಿಕ್ ನೀರು ಕುಡ್ಕೊಂಡು ಆ ಒಂದು ಧ್ಯಾನ ಮಾಡ್ಕೋತಾ, ಸಜ್ಜನ ಸಾಂಗತ್ಯ ಮಾಡ್ಕೋತಾ ಧ್ಯಾನ ಮಾಡ್ಕೋತಾನೆ ಅವತ್ತು ಫುಲ್ಲು ಇದ್ದೆ. ಮೌನವ್ರತ ಅದರಲ್ಲೂ ಸೇರಿಸ್ಕೊಂಡು ಯಾರ ಹತ್ರನೂ ಮಾತಾಡ್ದಿರ, ಮನೆಯವ್ರ ಹತ್ರ ಎಲ್ಲ ಒಪ್ಪಿಗೆ ತೊಗೊಂಡು ಅವರೆಲ್ಲ ಒಪ್ಪಿಗೆ ಕೊಟ್ಟಾಗಿಂದ ಇನ್ನೂ ಸಂತೋಷ ಖುಷಿ ಆಯಿತು. ಸೊ ನನ್ನ ಸಾಧನೆ ಮಾಡಲಿಕ್ಕೆ ನನ್ನ ಫ್ಯಾಮಿಲಿನೂ ನನಗೆ ಸಪೋರ್ಟ್ ಮಾಡ್ತಾಯಿದೆ ಅನ್ನೋ ಒಂದು ತೃಪ್ತಿನೂ ಅದರಲ್ಲಿ ಸಪೋರ್ಟ್ ಇತ್ತು. ಸೊ ಅವತ್ತೆಲ್ಲ ಮಾಡಿದಾಗ ಎಂಥ ಅನುಭವ ಅಂತಂದರೆ ಎಷ್ಟು ಜೀವನದಲ್ಲಿ ನಾನು ಹರಿಷಡ್ ವರ್ಗಗಳಿಂದ ನಾನು ಎಷ್ಟು ನಾನು ನನ್ನದು ಅನ್ನೋದು, ನನ್ನದೇ ನಡೀಬೇಕು, ನಾನು ಹೇಳಿದ್ದೆ ಆಗಬೇಕು ಅನ್ನೋ ಒಂದು ಮನೋಭಾವದಿಂದ ಎಲ್ಲರನ್ನು ಎಷ್ಟು ನೋವು ಮಾಡ್ತಾಯಿದ್ದೆ, ಎಷ್ಟು ಜನಕ್ಕೆ ನಾನು ಆ ತೊಂದರೆಗಳನ್ನ ಕೊಟ್ಟಿದ್ದೆ, ಅದರಿಂದ ಎಷ್ಟು ಕೋಪ ಆನ್ ಮಾಡಿಕೊಂಡು ನನ್ನ ಎನ್ವೈರನ್ಮೆಂಟ್ ಎಲ್ಲನೂ ಫ್ಯಾಮಿಲಿ ಎಲ್ಲನೂ ಎಷ್ಟು ನೋವಿಗೆ ಇದು ಮಾಡಿದ್ದೆ ಅನ್ನೋದು ಒಂದೊಂದು ವಿಷಯಗಳನ್ನ ನನಗೆ ರೀಕಾಲ್ ಮಾಡಿ 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 ನನಗೆ ತೋರಿಸ್ತು. ಸೊ ಅವತ್ತು ನನಗೆ ಶಾಕ್ ಆಯಿತು, ನಾನು ಇಷ್ಟೊಂದು ನಾನು ಒಂದು ಅಜ್ಞಾನದಲ್ಲಿದ್ದೀನ, ಇಷ್ಟೊಂದು ನಾನು ಹರಿಷಡ್ ವರ್ಗಗಳಲ್ಲಿ ಅಡಿಟ್ ಆಗಿಬಿಟ್ಟಿದ್ದೀನ ಅನ್ನೋ ಒಂದು ಭಾವನೆ ನನಗೆ ಆವತ್ತು ಅರ್ಥ ಆಯಿತು. ಸೊ ಅಂದಿನಿಂದ ನಾನು ಎಲ್ಲನೂ ಬಿಟ್ಟೆ, ನನಗೆ ಕೋಪ ಅನ್ನೋದು ಬೇಡ, ನಾನು ಒಬ್ಬ ಒಂದು ಆತ್ಮನಾಗಿ ಜನ್ಮ ತಾಳಿದ ಮೇಲೆ ನಾನು ಏನಾದರೂ ನನ್ನ 4 ಜನಕ್ಕೆ ನನ್ನಿಂದ ಒಳ್ಳೆಯದಾಗಬೇಕು, ಯಾವುದೇ ಕಾರಣಕ್ಕೂ ನನ್ನಿಂದ ಒಬ್ಬರಿಗೆ ನೋವು ಬರಬಾರ್ದು, ಯಾವ ಸೋಲ್ಗೂ ತೊಂದರೆ ಕೊಡಬಾರ್ದು ಅಂತ ಅವತ್ತಿಂದ ನಾನು ಎಲ್ಲನೂ ಬಿಡ್ತಾ ಬಂದೆ. ಆದರೂ ಎಷ್ಟೋ ನನಗೆ ಕ್ವೆಶನ್ಸು, ಎಷ್ಟೋ ನನಗೆ ಪರೀಕ್ಷೆಗಳು ಬಂತು. ನಿನ್ನ ದೇಹದಲ್ಲಿ ನಿನ್ನ ಮನ ಯೋಚನೆಯಲ್ಲಿ ನಿನಗೆ ಇಂಥ ಥಾಟ್ಸ್ ಇದೆ, ಇದನ್ನು ನನಗೆ ಕ್ಲಿಯರ್ ಮಾಡ್ಕೊ ಅಂತ ರೀಕಾಲ್ ಮಾಡೋಕೆ ಬಂತು. ಗ್ಯಾಸ್ಟ್ರಿಕ್ ಇಲ್ಲ ಅಂತ ಅಂದ್ಕೊಂಡ್ರೂ ನನಗೆ ಒಂದು ದಿನ ಮನಸ್ಸಿನಲ್ಲಿ ಒಂದೊಂದು ಭಾವನೆ ಬಂತು, ನಾನು ಚೆಕ್ ಮಾಡ್ಕೋಬೇಕು ನನ್ನ ದೇಹದಲ್ಲಿ ಆ ಗ್ಯಾಸ್ಟ್ರಿಕ್ ಅನ್ನೋ ಪ್ರಾಬ್ಲಮ್ ಇದೆಯಾ, ಕ್ಲಿಯರ್ ಆಗಿದೆಯಾ ಅಂತ ನಾನು ನನ್ನ ಮನಸ್ಸಿನಲ್ಲಿಂದನೇ ನನ್ನ ದೇಹಕ್ಕೆ ನಾನು ಕ್ವೆಶನ್ನ ಕೇಳಿಕೊಂಡೆ. ಅದು ಕೇಳ್ಕೊಂಡು 24 ಅವರ್ಸಲ್ಲೇ ನಾನು ಏನು ಬಾಧೆ ಅನುಭವಿಸ್ತಾ ಇದ್ದೋ ಅದು ತಿರ್ಗಾ ರೀಕಾಲ್ ಆಯಿತು. ಇದೊಂದೇ ಅಲ್ಲ, ಎಲ್ಲ ಥರದಲ್ಲೂ ತಲೆನೋವು ಆಗಿರ್ಬೋದು, ಕೋಪ ಆಗಿರ್ಬೋದು, ಏನೇ ನನ್ನ ಪರಿವರ್ತನೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನೋ ಅದೆಲ್ಲನೂ ನನಗೆ ತಿರ್ಗಾ ನನಗೆ ಕ್ರಾಸ್ ಕ್ವೆಶನ್ ಮಾಡಲಿಕ್ಕೆ ನನಗೆ ಮನಸ್ಸಿಂದನೇ ಹೇಳ್ತು, ನೀನು ಕ್ರಾಸ್ ಕ್ವೆಶನ್ ಮಾಡು, ನಿನಗೆ ಇದೆಯಲ್ಲ ನೀನೇ ಚೆಕ್ ಮಾಡ್ಕೊ ಅಂತ, ಪ್ರಾಕ್ಟಿಕಲಾಗಿ ಚೆಕ್ ಮಾಡ್ಕೊ ಅಂತ. ಸೊ ಅದು ನಾನು ಅಂದ್ಕೊಂಡಾಗ ನನಗೆ ಅದು ಬರೋದು, ನಾನಾಗ ಆ ನೋವು ಅನುಭವಿಸ್ತಾ ಇದ್ದೆ. ಆ ನೋವು ಅನುಭವಿಸಿದ್ರೂ ಆ ನೋವು ನಾನು ಧ್ಯಾನದಿಂದನೇ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಯಾವುದೇ ಥರ ನನಗೆ ಭಯ ಅನ್ನೋದಾಗಲಿ ಇರ್ತಾ ಇರಲಿಲ್ಲ. ಇವತ್ತು ನನಗೆ ಒಂದು ಚಾಲೆಂಜ್ ಇದೆ,
ಪತ್ರಿಜಿ ಹೇಳಿರೋ ಥರ ನೀನು ಧ್ಯಾನದಲ್ಲಿ ನಾವು ಸಾಧನೆ ಮಾಡಬೇಕು, ಒಂದು ಎನ್ಲೈಟ್ನ ಪಡಿಬೇಕು ಅಂತಂದರೆ ಒಂದು ನಷ್ಟ ಪಡಬೇಕು, ಒಂದು ಕಷ್ಟ ಅನುಭವಿಸ್ಬೇಕು, ಒಂದು ಅವಮಾನ ಅನುಭವಿಸ್ಬೇಕು ಅಂತ. ಸೊ ನನಗೆ ಇವತ್ತು ಒಂದು ಚಾಲೆಂಜ್ ಮಾಡೋಕ್ಕೆ ನಾನು ರೆಡಿ. ನನ್ನ ದೇಹದಲ್ಲಾಗಲಿ, ನನ್ನ ಜೀವನದಲ್ಲಾಗಲಿ, ನನ್ನ ಪ್ರೊಫೆಷನಲ್ಲಾಗಲಿ, ಯಾವುದೇ ಥರ ಈ ಮೂರು ಪರಿಸ್ಥಿತಿಗಳು ಬಂದರೂ ನಾನು ತಗೊಳ್ಳಿಕ್ಕೆ ಸಿದ್ಧ ಇದ್ದೀನಿ. ಸೊ ನನಗೆ ಆ ಪರಿಸ್ಥಿತಿಗಳು ನಾನು ಅನುಭವಿಸಿದ್ರೆ ಮಾತ್ರನೇ ನಾನು ಒಂದು ಧ್ಯಾನದಲ್ಲಿ ಎನ್ಲೈಟ್ ಆಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಚಾಲೆಂಜ್ ನನಗೆ ಸಿಗ್ತಾ ಬಂತು. ಅದೇ ರೀತಿ ಈ ಒಂದು ಆರೋಗ್ಯ ಸಮಸ್ಯೆನಲ್ಲಿ ನನಗೆ ಇನ್ನೂ ದೊಡ್ಡದಾಗಿ ಕಾಣ್ತಾ ಇದ್ದಿದ್ದು, ಒಂದು ಹೊರಗಡೆ ಕೆಲಸ ಮಾಡ್ಕೊಂಡು ಮನೆಗೆ ಬಂದರೆ ಈ ಅರ್ಧ ಜೀವ ನನಗೆ ಎನರ್ಜಿ ಇದ್ದರೆ ಈ ಅರ್ಧ ಜೀವ ನನಗೆ ಎನರ್ಜಿನೇ ಇರ್ತಾ ಇರಲಿಲ್ಲ. ಬಂದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಮನೆಯಲ್ಲಿ ಡೆಡ್ ಬಾಡಿ ಥರ ಬಿದ್ದೋಗ್ತಾ ಇದೆ, ಗೊತ್ತಿಲ್ಲ ನನಗೆ ಏನಾಗ್ತಾಯಿತ್ತು. ಸೊ ನರ್ಗಳ ವೀಕ್ನೆಸ್, ಸೊ ಹಾಗೇನಾಯಿತು, ಅರ್ಧ ದೇಹನೇ ನನಗೆ ಪ್ರಾಬ್ಲಮ್ ಆದಾಗ ಏನಕ್ಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಧ್ಯಾನದಲ್ಲಿ ಕೂತ್ಕೊಂಡಾಗ ಒಂದು ಸ್ವಲ್ಪ ದಿನ ಆದಮೇಲೆ ಯಾವುದೇ ನಂಬಿಕೆ ಇಲ್ಲ ಅಂದರೂ ಕಂಟಿನ್ಯೂಸ್ ಆಗಿ ಏನೂ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂದರೂ ಆ ಎಕ್ಸ್ಪೀರಿಯೆನ್ಸ್ನ ನಂಬದಿರಾ, ಕಂಟಿನ್ಯೂಸ್ ಆಗಿ ಧ್ಯಾನದಲ್ಲೇ ಇದ್ದಾಗ ಒಂದು ಕರೆಂಟ್ ಫ್ಲೋ ಆಗೋಕ್ಕೆ ಶುರುವಾಯಿತು. ಹೇಗೆ ಕರೆಂಟ್ ಫ್ಲೋ ಆಗಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ನನಗೆ ತಡೀಲಿಕ್ಕಾಗಲ್ಲ, ಈ ನರನಾಡಿಗಳಲ್ಲೆಲ್ಲ ಪರಿಶುದ್ಧ ಆಗುತ್ತೆ ಅಂತ ಪ್ರತಿಜಿಯವರು ಹೇಳ್ತಾಯಿದ್ರು. ಸೊ ಅದು ನನಗೆ ಅನ್ಕೋತಾ ಇದ್ದೆ, ಬಟ್ ನನಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಈ ಕಾಲಿಂದ ಕೆಳಗಡೆ ಫುಲ್ಲು ಕರೆಂಟ್ ಹೇಗೆ ಪಾಸ್ ಆಗುತ್ತೆ ಅಂತಂದರೆ, ಈ ಕರೆಂಟು ಈಗ ಮೂಳೆಗಳಿಗೆ ಏಟು ಆದಾಗ ಹೇಗೆ ಒಂದು ಜಸ್ಟ್ ಒಂದು ಸಗ ಒಂದು ಫ್ಲೋ ಆ ಥರ ಆಗುತ್ತೆ, ಆ ಥರ ಆಗ್ತಾಯಿತ್ತು. ತಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಹಲ್ಲು ಕಡಿದು ಎಷ್ಟೋ ದಿನ ನಾನು ನೋವುಗಳು ಅನುಭವಿಸ್ಕೊಂಡಿದ್ದೆ ಕಣ್ಣು ಮುಚ್ಕೊಂಡು, ಆದ್ರೂ ನಾನು ಬಿಡಬಾರ್ದು ಅಂತಂದಾಗ, ಸೊ ಡೇ ಬೈ ಡೇ ನನ್ನ ಕಾಲುಗಳಿಗೆ ಶಕ್ತಿ ಬರ್ತಾ ಇದೆ. ಇದು ನನಗೆ ತುಂಬಾ ಅಡ್ವಾಂಟೇಜ್ ಕೊಡ್ತಾ ಇದೆ. ನನ್ನ ಫ್ಯಾನ್ ಹೇಗೆ ಕೊಡ್ತಾ ಇದೆ ಅಂದರೆ, ಮತ್ತು ದೇಹದಲ್ಲಿ ಅಲ್ಲಿ ಹೆಚ್ಚೋ ಥರ ಒಂದು ನೋವುಗಳು ಕೊಡ್ತಾ ಇದೆ. ಆ ನೋವುಗಳು ಹೇಗಿರುತ್ತೆ ಅಂತಂದರೆ, ಯಾವ ಒಂದು ಇಂಜೆಕ್ಷನ್ ಕೊಟ್ಟರೆ ನೋವು ಏನಾಗುತ್ತೆ, ಆದರೆ ಇಂಜೆಕ್ಷನ್ ಕೊಟ್ಟಾಗ ಒಂದು ಜಸ್ಟ್ 1-2 ಸೆಕೆಂಡ್ ಇರುತ್ತೆ, ಬಟ್ ಈ ನೋವುಗಳು ಮಿನಿಮಮ್ ಒಂದು 10-15 ಸೆಕೆಂಡ್ಸ್ ಹಂಗಾಗಿರುತ್ತೆ. ಆ ನೋವುಗಳು ಏನಕ್ಕೆ ಬರ್ತಾ ಇದೆ ಅಂತ ನಾನು ಅದನ್ನು ರಿಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಲ್ಲ ನನ್ನ ದೇಹ ಶುದ್ಧಿ ಆಗ್ತಾ ಇದೆ, ದೇಹ ಶುದ್ಧಿಯಿಂದ ಮನಸ್ಸು ಶುದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆಯಿಂದನೇ ನಾನು ಅದನ್ನು ಕಂಟಿನ್ಯೂಸ್ ಮಾಡ್ಕೊತಾ ಬಂದೆ. ಇಷ್ಟು ನನಗೆ ಮಾತಾಡಲಿಕ್ಕೆ ಚಾನ್ಸ್ ಕೊಟ್ಟಿರೋ PMC ಚಾನಲ್ಗಾಗಲಿ, ಮತ್ತು ಇಷ್ಟು ನನ್ನ ಎನ್ಲೈಟ್ಮೆಂಟ್ ಮಾಡ್ತಾ ಇರೋವಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ, ಪ್ರಕಾಶ್ ಸರ್ ಆಗಿರ್ಬೋದು, ಕೋಟೇಶ್ವರ ಸರ್ ಆಗಿರ್ಬೋದು, ಪ್ರಮೇಶ್ ಸರ್ ಆಗಿರ್ಬೋದು, ಆರ್ತಿ ಮುತ್ತುರಾಜ್ ಮೇಡಮ್ ಆಗಿರ್ಬೋದು, ಮುತ್ತುರಾಜ್ ಆಗಿರ್ಬೋದು, ಎಲ್ಲ ನನ್ನ ಸೀನಿಯರ್ ಮಾಸ್ಟರ್ಗೆ ನನ್ನ ಮನಸ್ಪೂರ್ವಕ ಅಭಿನಂದನೆ ತಿಳಿಸ್ತಾ, ಈ ಒಂದು PMC ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಕಮೆಂಟನ್ನು ಮರೀದರೆ ಒತ್ತಿ, ಮತ್ತು ಎಲ್ಲರಿಗೂ ಈ ಒಂದು ವಿಷಯನ ಎಲ್ಲರಿಗೂ ತಿಳಿಸಿ ಅಂತ ಹೇಳ್ಕೊತಾ, ಈ ಒಂದು ಪತ್ರಿಜಿ ಹೇಳಿರೋದು ಧ್ಯಾನ ಜಗತ್ತನ್ನು ಎಲ್ಲರನ್ನು ಬೆಳೆಸ್ತಾ ಹೋಗೋಣ ಅಂತ ಹೇಳ್ತಾ, ಈ ಒಂದು ಎರಡು ಮಾತುಗಳನ್ನ ನಾನು ಹೇಳಲಿಕ್ಕೆ ಚಾನ್ಸ್ ಕೊಟ್ಟಿರೋದಕ್ಕೆ ಮನಸ್ಫೂರ್ತಿಯಾಗಿ ನಮಸ್ಕರಿಸುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.